ಗೈಸ್, ಇನ್ಕಮ್ ಟ್ಯಾಕ್ಸ್ ಒನ್ ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನಿನ್ನೆ ಎಕ್ಸಾಮ್ ಆಯ್ತು. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಒನ್ ಎನ್ಇ ಪಿ ಸಿಲೆಬಸ್ ಅವ್ರಿಗೆ, ಅವ್ರಿಗೆ 12 ಮಾರ್ಕ್ಸ್ ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. 12 ಮಾರ್ಕ್ಸ್ ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 7 ಏನಿದೆ ಅಂತ ಹೇಳಿದ್ರೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಶ್ರೀಲಂಕಾ ಅಂತ ಹೇಳಿದ್ದಾರೆ. ನೋಡಿ, ಯಾವುದೇ ಇನ್ಕಮ್ ಬೇರೆ ದೇಶದಲ್ಲೇ ಅರ್ನ್ ಮಾಡಿದ್ದು ಬೇರೆ ದೇಶದಲ್ಲೇ ರಿಸೀವ್ ಆಗಿದ್ರೆ ಅವನು ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಟ್ಯಾಕ್ಸ್ ಮಾಡೋದಿಲ್ಲ. ಕರೆಕ್ಟಾ? ಎಷ್ಟು ಅಮೌಂಟ್ ಇದೆ? 80,000 ಇದೆ. ಹಾಗಾದ್ರೆ ಫಸ್ಟ್ ಕಾಲಮ್ ಅಲ್ಲಿ ಮಾತ್ರ 80,000. ಸರ್, ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಶ್ರೀಲಂಕಾ ಅಂತ ಹೇಳಿದಾನೆ. ರಿಸೀವ್ಡ್ ಎಲ್ಲಾಗಿದೆ ಏನು ಹೇಳಿಲ್ಲ ಅಲ್ವಾ ಸರ್? ಅಂದ್ರೆ ಏನು ಹೇಳಿಲ್ಲ ಅಂದ್ರೆ ಅಲ್ಲೇ ಅರ್ನ್ ಮಾಡಿದಾನೆ, ನೇಪಾಳದಲ್ಲಿ ಅಲ್ಲೇ ರಿಸೀವ್ ಮಾಡಿದಾನೆ ಅಂತ ಅರ್ಥ. ಸಿ, ಅಲ್ಲೇ ಅರ್ನ್ ಮಾಡಿ ಅಲ್ಲೇ ರಿಸೀವ್ ಮಾಡಿದ್ರೆ ನಾವು ಫಸ್ಟ್ ಕಾಲಮ್ ಅಲ್ಲಿ ಮಾತ್ರ ಆರ್ಡಿನರಿ ರೆಸಿಡೆಂಟ್ ಆಗಿದ್ರೆ ಇಂಡಿಯಾದಲ್ಲಿ ನಾವು ಟ್ಯಾಕ್ಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಟ್ಯಾಕ್ಸ್ ಮಾಡೋದಿಲ್ಲ. ಎರಡನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ ರಿಸೀವ್ಡ್ ಇನ್ ಪಂಜಾಬ್. ನೋಡಿ, ಮುಂಬೈ ಈಸ್ ಇನ್ ಇಂಡಿಯಾ, ಪಂಜಾಬ್ ಇಸ್ ಆಲ್ಸೋ ಇನ್ ಇಂಡಿಯಾ, ಅರ್ನ್ಡ್ ಇನ್ ಇಂಡಿಯಾ ಅಂಡ್ ಆಲ್ಸೋ ರಿಸೀವ್ಡ್ ಇನ್ ಇಂಡಿಯಾ. ಇನ್ಕಮ್ ಇಲ್ಲ ಇಂಡಿಯಾದಲ್ಲಿ ಅರ್ನ್ ಮಾಡಿರ್ಬೇಕು ಅಥವಾ ರಿಸೀವ್ ಮಾಡಿದ್ರೆ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಬಟ್ ಈ ಪ್ರಾಬ್ಲಮ್ ನಲ್ಲಿ ಇನ್ಕಮ್ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎರಡೂ ಕೂಡ ಇಲ್ಲಿ ಇಂಡಿಯಾನಲ್ಲಿ ಆಗಿರೋದ್ರಿಂದ ಮೂರು ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟು ಅಮೌಂಟ್ ಬರುತ್ತೆ ಹೇಳಿ? 3 lakhs. 2 lakhs. 2 lakhs. ಓಕೆ, 2 lakhs. 2 lakhs. 2 lakhs. 2 lakhs. ನೆಕ್ಸ್ಟ್ ಪಾಯಿಂಟ್ ನೋಡಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ರಿಸೀವ್ಡ್ ಇನ್ ಚೆನ್ನೈ ಅಂತ ಹೇಳಿದ್ದಾನೆ. ನೋಡಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಆಗಿರ್ಲಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಆಗಿರ್ಲಿ, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಆಗಿರ್ಲಿ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಆಗಿರ್ಲಿ, ಅವೆಲ್ಲ ಕೂಡ ಟ್ಯಾಕ್ಸಬಲ್. ಅವೆಲ್ಲ ಕೂಡ ಏನೋ ಟ್ಯಾಕ್ಸಬಲ್. ಎಷ್ಟೋ ಜನ ಹುಡುಗರು ನಿನ್ನೆ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಎಕ್ಸೆಂಪ್ಟೆಡ್ ಅಂತ ಬಂದಿದ್ದಾರೆ. ಅದು ಎಕ್ಸೆಂಪ್ಷನ್ ಯಾವಾಗಿತ್ತು ಅಂದ್ರೆ 2 ವರ್ಷದ ಹಿಂದೆ ಇತ್ತು. ಅರ್ಥ ಆಗ್ತಿದ್ಯಾ? 2 ವರ್ಷದ ಈಚೆಗೆ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಇಂಡಿಯನ್ ಕಂಪನಿ ಫುಲ್ಲಿ ಟ್ಯಾಕ್ಸಬಲ್ ಅಂತ ಮಾಡಿದ್ದಾರೆ ರೂಲ್ಸ್. ಸೊ ಅದು ರಿಸೀವ್ ಆಗಿರೋದೆಲ್ಲಂತೆ ಚೆನ್ನೈಯಲ್ಲಿ ಆಗಿರೋದ್ರಿಂದ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಫಾರ್ ಆಲ್ ದ 3 ಕೇಸಸ್. ಎಷ್ಟಿದೆ? 10,000. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ಯುಎಫ್. ನೋಡಿ, ಫ್ಯಾಮಿಲಿ ಬಿಸ್ನೆಸ್ ನಲ್ಲಿ ಬಂದಿರೋ ಪ್ರಾಫಿಟ್ ಅನ್ನ ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಾ ಇದೀವಿ, ನಮ್ ತಾತ ಅವ್ರ ಮಕ್ಕಳು ಅವ್ರ ಮಕ್ಕಳು, ಫ್ಯಾಮಿಲಿ ಬಿಸ್ನೆಸ್ ನಲ್ಲಿ ಬಂದಿರೋ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಕೊಟ್ಬಿಟ್ಟು ಗವರ್ಮೆಂಟ್ಗೆ, ಉಳಿದಿರೋ ದುಡ್ಡನ್ನ ಆ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಹಂಚಿದೀವಿ. ಆ ಒಂದೊಂದು ಪ್ರಾಫಿಟ್ ಶೇರ್ ಹೋಗಿದೆ ಎಲ್ಲಾ ಮೆಂಬರ್ಸ್ಗೂ ಹೋಗಿದೆ ಎಚ್ಯುಎಫ್ ಅಲ್ಲಿರೋರ್ಗೆ. ಆ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಟ್ಯಾಕ್ಸ್ ಕಟ್ಟಬೇಕಾ? ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಆ ಇನ್ಕಮ್ ಮೇಲೆ ಏನಾಗಿದೆ? ಟ್ಯಾಕ್ಸ್ ಮಾಡಾಗಿದೆ. ಸೊ ಅದಕ್ಕೋಸ್ಕರ ಇದನ್ನ ನಾವ್ ಏನಂತ ಕರಿತೀವಿ? ಎಕ್ಸೆಂಪ್ಟೆಡ್. 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 ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ನೇಪಾಳ್. ನೋಡಿ, ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್. ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್, ಬಟ್ ಎನಿ ಅಗ್ರಿಕಲ್ಚರ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಬಟ್ ಹೌ ಮೆನಿ ಕೇಸಸ್ ಇಟ್ ಈಸ್ ಟ್ಯಾಕ್ಸಿಬಲ್? ನಮ್ಗೇನು ಹೇಳಿಲ್ಲ. ಏನಂತ ಹೇಳಿದಾನೆ? ಅಗ್ರಿಕಲ್ಚರ್ ಇನ್ ಇನ್ಕಮ್ ನೇಪಾಳ್ ಅಂತ ಹೇಳಿದ್ದಾನೆ. ಅಂದ್ರೆ ನೇಪಾಳಲ್ಲೇ ಅರ್ನ್ ಮಾಡಿದ್ದಾನೆ, ನೇಪಾಳಲ್ಲೇ ರಿಸೀವ್ ಮಾಡಿದ್ದಾನೆ, ಇಂಡಿಯಾಗೇನು ರಿಸೀವ್ ಆಗಿಲ್ಲ. ಅದಕ್ಕೋಸ್ಕರ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡಬೇಕು. ಎಷ್ಟಿದೆ ಅಮೌಂಟ್? 14,000. ಹೇಳಿದ್ರೆ ನಾನು ಹೇಳಿದೆ ನಂಬರ್ ಕರೆಕ್ಟ್ ಆಗಿ ಹೇಳಿ ಅಂತ ಹೇಳಿ, ನಿಮ್ ನಂಬರ್ ಮೇಲೆ ನಿಗಾ ಇಲ್ಲ. ಎಷ್ಟು? 25. ದಯವಿಟ್ಟು ನಂಬರ್ ಮೇಲೆ ನಿಗಾ ಇರ್ತೀವಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಯುಕೆ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಅಂತ ಹೇಳ್ತದೆ. ನೋಡಿ, ಯಾವ್ದೋ ಒಂದು ಬಿಸ್ನೆಸ್ ಇದೆ, ಎಲ್ಲಿದೆ ಅದು? ಯುಕೆನಲ್ಲಿದೆ. ಎಲ್ಲಿ ಪ್ರಾಫಿಟ್ಸ್ ಅರ್ನ್ ಮಾಡಿರೋದು? ಯುಕೆನಲ್ಲಿ. ಎಲ್ಲಿ ರಿಸೀವ್ ಮಾಡಿರೋದು? ಯುಕೆನಲ್ಲಿ. ಆದ್ರೆ ಆ ಬಿಸ್ನೆಸ್ ಕಂಟ್ರೋಲ್ ಆಗಿರೋದು, ಹೆಡ್ ಆಫೀಸ್ ಇರೋದು ಎಲ್ಲಿ? ಇಂಡಿಯಾನಲ್ಲಿ. ಹಾಗಾದ್ರೆ ಈ ತರ ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂತ ಬಂದಾಗ ಫಸ್ಟ್ 2 ಕೇಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ, ಮೂರನೇ ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡೋದಿಲ್ಲ. ಎಷ್ಟಿದೆ? 60,000. ಫಸ್ಟ್ 2 ಕೇಸ್ ಅಲ್ಲಿ 60,000 ಅಂತ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಅಂತ ಇದೆ. ನೋಡಿ,
ಹಳೆ ವರ್ಷಗಳ ಇನ್ಕಮ್ ಫಾರಿನ್ ಅಲ್ಲಿ ಅರ್ನ್ ಮಾಡಿದ್ರಿ, ಅಲ್ಲಿ ಟ್ಯಾಕ್ಸ್ ಕಟ್ಟಿದ್ರಿ, ಆ ಇನ್ಕಮ್ ಇಂಡಿಯಾ ನಲ್ಲಿ ಟ್ಯಾಕ್ಸ್ ಮಾಡಿರ್ಲಿಲ್ಲ, ಅದಕ್ಕೆ ಅನ್ಟ್ಯಾಕ್ಸ್ಡ್ ಅಂತ, ಫಾರಿನ್ ಇನ್ಕಮ್ ನಾಟ್ ಟ್ಯಾಕ್ಸ್ಡ್ ಇನ್ ಇಂಡಿಯಾ, ಬಟ್ ಇಟ್ ವಾಸ್ ಟ್ಯಾಕ್ಸ್ಡ್ ಔಟ್ ಸೈಡ್ ಇಂಡಿಯಾ, ಅದು ಬೇರೆ ದೇಶದಲ್ಲಿ ಟ್ಯಾಕ್ಸ್ ಮಾಡಿದ್ರು. ಆ ಇನ್ಕಮ್ ನ ಮೂಲ ಅಲ್ಲಿ ಬಿಲ್ ಕೇಸಲ್ಲಿ ಇಟ್ಕೊಂಡು ಇಂಡಿಯಾ ಬರ್ತಾವನೆ, ಉದಾರ ಮಾಡ ಇಂಡಿಯಾನ ಅಂತೀವಿ. ಆ ಇನ್ಕಮ್ಗೆ ಟ್ಯಾಕ್ಸ್ ಮಾಡಕ್ ಆಗುತ್ತಾ ನೀವು? ಇಲ್ಲ. ಯಾಕೆ ಅಂದ್ರೆ ಆ ಇನ್ಕಮ್ ಮೇಲೆ ಆಲ್ರೆಡಿ ಟ್ಯಾಕ್ಸ್ ಆಗಿದೆ, ಅದು ಈ ವರ್ಷದ ಇನ್ಕಮ್ ಅಲ್ಲ, ಅದು ಹಳೆ ವರ್ಷಗಳ ಇನ್ಕಮ್. ಅದಕ್ಕೆ ಇದನ್ನ ನಾಟ್ ಟ್ಯಾಕ್ಸಬಲ್ ಅಂತ ಕರಿತೀವಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ವಿತ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಗ್ಳೂರ್. ಎಲ್ಲಿ ಆನ್ ಮಾಡಿರೋದು? ಇಂಡಿಯಾದಲ್ಲಿ, ಹೌದಾ? ಸೊ ಹಾಗಾದ್ರೆ ಮೂರು ಕಡೆ ಟ್ಯಾಕ್ಸ್ ಮಾಡಿ ಎಷ್ಟು ಅಮೌಂಟ್ ಅದು? 15,000. ಮೂರು ಕಡೆ ಟ್ಯಾಕ್ಸಬಲ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ರಾಯಲ್ಟಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಜಪಾನ್ ಅಂತ ಹೇಳಿದೆ. ರಾಯಲ್ಟಿ ಅಂದ್ರೆ ಏನು? ಯಾವ್ದೋ ಒಂದು ಫಾರ್ಮುಲಾ ಕಂಡುಹಿಡಿದಿದ್ದೀವಿ, ಸೈಂಟಿಸ್ಟ್ ನಾನು, ಯಾವ್ದೋ ಒಂದು ಸಾಫ್ಟ್ವೇರ್ ಕಂಡುಹಿಡಿದಿದ್ದೀನಿ ಅಥವಾ ಒಂದು ಫಾರ್ಮುಲಾ ಕಂಡುಹಿಡಿದಿದ್ದೀನಿ, ಅದನ್ನ ಯಾರಿಗೆ ಮಾಡಿದ್ದೀನಿ? ಜಪಾನ್ ಅಲ್ಲಿ ಮಾಡಿದ್ದೀನಿ. ಬಟ್ ಆ ಇನ್ಕಮ್ ಯಾರು ಎಲ್ಲಿ ಬರ್ತಾ ಇದೆ ನನಗೆ ರಿಸೀವ್ ಮಾಡ್ತಾರದಲ್ಲಿ? ಇಂಡಿಯಾನಲ್ಲಿ. ಸೊ ಇಂಡಿಯಾನಲ್ಲಿ ರಿಸೀವ್ ಆಗಿರೋದ್ರಿಂದ ಅದು ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟು? 60,000 ರುಪೀಸ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಎಷ್ಟಿದೆ? 2,000 ಇದೆ. ಕರೆಕ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ನೀವು ಪೋಸ್ಟ್ ಆಫೀಸ್ ಅಲ್ಲಿ ಡೆಪಾಸಿಟ್ ಇಟ್ಟು ಪ್ರತಿ ವರ್ಷ ಅದರ ಮೇಲೆ ಇಂಟ್ರೆಸ್ಟ್ ಏನಾದ್ರೂ 3,500 ಗಿಂತಲೂ ಜಾಸ್ತಿ ಬಂದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. 3,500 ಗಿಂತಲೂ ಜಾಸ್ತಿ ಬಂದ್ರೆ, ಇಲ್ಲೆಷ್ಟು ಬಂದಿದ್ಯಪ್ಪ? ಬರೀ 2,000 ಬಂದಿದೆ. ಹಾಗಾದ್ರೆ ನಾವೇನ್ ಮಾಡ್ತೀವಿ? ಎಕ್ಸೆಂಪ್ಷನ್ ಕೊಡ್ತೀವಿ. ಮೋರ್ ದ್ಯಾನ್ 3,500 ಇಟ್ ಈಸ್ ಟ್ಯಾಕ್ಸಬಲ್, ಬಟ್ ಇಟ್ ಈಸ್ ಲೆಸ್ ದ್ಯಾನ್ 3,500. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಇನ್ ನೇಪಾಳ್. ನೋಡಿ, ಈ ಕ್ವಶನ್ ಪೇಪರ್ ಮಾಡಿದವರು ಮೋಸ್ಟ್ಲಿ ನೇಪಾಳ ಅಲ್ಲ ಶ್ರೀಲಂಕಾ ಅಲ್ಲ ಹುಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಿ ಪರವಾಗಿಲ್ಲ, ಇಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಇನ್ ನೇಪಾಳ್ ಅಂದ್ರೆ ಪ್ರಾಫಿಟ್ ಬಂದಿದೆ, ಪ್ಲಾಂಟ್ ಮಾರಿದೀವಿ, ಮಷಿನರಿ ಮಾರಿದೀವಿ, ಅದ್ರ ಲಾಭ ಬಂದಿದೆ, ನೇಪಾಳ ಅಲ್ಲಿ ಬಂದಿದೆ, ನೇಪಾಳ ಅಲ್ಲೇ ರಿಸೀವ್ ಮಾಡಿದ್ದಾರೆ. ಯಾಕೆ ಸರ್ ರಿಸೀವ್ ಆಗಿರೋದು ಕೊಟ್ಟಿಲ್ಲ ಅಂದ್ರೆ? ಅಲ್ಲೇ ರಿಸೀವ್ ಮಾಡಿದ್ರೆ ಅದಕ್ಕೆ ಕೊಟ್ಟಿಲ್ಲ, ಎಲ್ಲ ಆಗಿರೋದಿಲ್ಲಿ ನೇಪಾಳ. ಹಾಗಾದ್ರೆ ಎಷ್ಟ್ ಕಡೆ ಟ್ಯಾಕ್ಸ್ ಮಾಡ್ತೀವಿ? ಫಸ್ಟ್ ಕಟ್ ನೋಡು. ಅದಕ್ಕೆ ಸಿ ಅರ್ನ್ ಇನ್ ನೇಪಾಳ್, ನೇಪಾಳ ಅಲ್ಲಿ ಅರ್ನ್ ಮಾಡೋದು, ನೇಪಾಳ ಅಲ್ಲೇ ರಿಸೀವ್ ಮಾಡೋದು. ಇಂಡಿಯಾ ಏನಾರ ಮಾಡಿದ್ಯಾ ನೋಡಿ? ಎಲ್ಲ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಅದ್ದೆ ಏನ ಹೇಳಿದ್ರಲ್ಲ ಹಂಗೆ. ಎಷ್ಟ್ ಅಮೌಂಟ್ ಅದ? 8 lakhs. ಒಂದ್ ಕಡೆ ಮಾತ್ರ ಟ್ಯಾಕ್ಸ್ ಮಾಡಿ. ಅರ್ಥ ಆಯ್ತು ನಮ್ಮ? ಎನಿ ಇನ್ಕಮ್ ಆನ್ ರಿಸೀವ್ಡ್ ಔಟ್ ಸೈಡ್ ಇಂಡಿಯಾ ಈಸ್ ಟ್ಯಾಕ್ಸಬಲ್ ಓನ್ಲಿ ಇನ್ ದ ಫಸ್ಟ್ ಕೇಸ್. ಅರ್ಥ ಆಯ್ತಾ? ಈಗ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ ನೋಡಿ. ಮೌಲಾನಿ ಪಾಸ್ ಇರ್ತಾನೆ ಅನ್ಕೊಂಡೆ, ಯಾಕೋ ಸ್ಲೋ ಆಗ್ಬಿಟ್ಟ ಅವನು. 5, 8, 14, 16, 17, 25, 2, 10, 12, 15 12,50,000. ಈ ಕಡೆ 5, 6, 7, 13, 2, 3 3,45,000. ಇದು 2,85,000. ಇದನ್ನ ಏನಂತ ಕರಿತೀವಿ? ಗ್ರಾಸ್ ಟೋಟಲ್ ಇನ್ಕಮ್. ಸರ್ ಇಷ್ಟು ಮಾಡಿದ್ರು 11,78,000. ಯಾವ್ದಪ್ಪ ಫಸ್ಟ್ ಒನ್ ಏನಪ್ಪ 78 ಎಲ್ಲಪ್ಪ ಬರುತ್ತೆ? 5, 5, 10. ಇದು 8,000 ಅಲ್ಲ, 80,000 ಅಲ್ಲ. ಚಾನ್ಸೇ ಇಲ್ಲಲ್ಲಪ್ಪ 8 ಬರಕ್ಕೆ. ಕರೆಕ್ಟ್ ಕರೆಕ್ಟ್ ಕ್ಲಿಯರ್. 12 ಮಾರ್ಕ್ಸ್ ರೀ ಇದಕ್ಕೆ. ಎಷ್ಟು ಈಸಿ ಆಗಿದೆ ಸಂಗೀತ ಸರ್? ರಂಜಿತಾ ಈಸಿ ಇದೆಯಾ? ತಪ್ಪ ಮಾಡ್ಬಿಡು.